ಬಡವರು ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಗೋಯ್ತು. ಲಕ್ಷ್ಮೀನಾರಾಯಣ ಸ್ವರೂಪರು, ಬನ್ನಿ ಬನ್ನಿ ಬನ್ನಿ. ಮುದ್ದಣ್ಣ ದೇವರು, ದೇವು ನನ್ನಿಂದ ನಿನ್ ಮನಸ್ಸಿಗೆ ತುಂಬಾ ನೋವಾಗಿದೆ, ಅದನ್ನೆಲ್ಲ ಮರ್ತಿಬಿಡು. ಈಗ ನೀನ್ ನನಗೊಂದು ಸಹಾಯ ಮಾಡು, ನಾವು ಬದುಕಿರೋವರೆಗೂ ನಿನ್ನ ಮರೆಯೋದಿಲ್ಲ. ಏನು ಅಂತ ಹೇಳಿದೇವ್ರು ಮುದ್ದಣ್ಣ? ನಮ್ಮ ಮಗಳ ಪರಿಸ್ಥಿತಿ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಕಣ್ಣೆದುರಿಗೆ ಅವಳು ಪಾಳು ಮೇಣದ ಬತ್ತಿ ತರ ಕರಗು ಹೋಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಯಾವ ತಂದೆ ತಾಯಿ ತಾನೇ ನೆಮ್ಮದಿ ಆಗಿರೋಕ್ ಸಾಧ್ಯ? ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳ್ರವ್ವ? ಅವಳು ಕುತ್ಕೇಲಿರೋ ತಾಳೆ ಕಿತ್ತಾಕ್ಸಿ ಬೇರೆ ಮದ್ವೆ ಮಾಡ್ಬೇಕು ಅಂತ ನಮ್ಮ ಆಸೆ ತಾಯಿ. ಯಾರು ಬೇಡ ಅಂತಾರವ್ವ, ಮೊದ್ಲ ಕೆಲಸ ಮಾಡಿ, ಆ ತಾಳಿನ ಕಿತ್ತಾಕ್ಸದ್ರಾಯ್ತು ಬಿಡಿ. ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಮುದ್ದಣ್ಣ. ಅವಳು ತಾಳಿನ ಕಿತ್ತಾಕೋದಿಲ್ಲ ಅಂತ ಕುಂತವಳೆ, ಯಾರೇ ಪ್ರಯತ್ನ ಪಟ್ಟರು ಅದಕ್ಕೆ ಅವಳು ಒಪ್ತಾ ಇಲ್ಲ. ಈ ಕೆಲಸ ನಿನ್ನ ಮಗನಿಂದ ಮಾತ್ರ ಸಾಧ್ಯ. ಇವನು ಅಂದ್ರೆ, ಇವನು ಹಾಡು ಅಂತಂದ್ರೆ ಅವಳಿಗೆ ತುಂಬಾ ಇಷ್ಟ. ಇವನೊಂದು ಮಾತು ಹೇಳಿದ್ರೆ ಅವಳು ಕೇಳ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಅದಕ್ಕೆ ಇಲ್ಲಿ ತನಕ ಬಂದು ಮಗ. ಅವ್ರು ಆಡ್ತಾ ಇರೋ ಬಾತ್ ಕೇಳಿಸ್ಕೊಂಡು ಸಹಿತ ಒಡಿಕೋಯ್ತಾ ಇದೆಯಲ್ಲ ಮಗ. ಏನಪ್ಪ ನೀನು ಅವರಲ್ಲೇನೋ ಮಾತಾಡ್ತಿದ್ದಾರೆ ಅಂತ? ನಾನು ಹೇಗಪ್ಪ ಅವಳಿಗೆ ಕುತ್ಕೇಲಿರೋ ತಾಳಿತೆಗೆ ಅಂತ ಹೇಳಿ? ನನಗೋದಕ್ಕೂ ಏನ್ ಸಂಬಂಧ? ಹೆತ್ತವ್ರ ಮಾತ ಕೇಳ್ದಿರೋಳು, ನನ್ ಮಾತು ಕೇಳ್ತಾಳ? ಖಂಡಿತ ಕೇಳ್ತಾಳಪ್ಪ, ಅವಳು ನನ್ ಮಾತು ಕೇಳ್ತಾಳೆ. ಮಗ, ನಮ್ಮಿಂದ ಯಾರಿಗಾದ್ರೂ ಒಳ್ಳೇದಾಯ್ತದೆ ಅನ್ನೋದಾಯ್ತು ಅಂದ್ರೆ ಪ್ರಾಣ ಕೊಟ್ಟಾದ್ರೂ ಅದನ್ನ ನೆರವೇರಿಸ್ಕೊಡ್ಬೇಕು ಕಣಪ್ಪ. ನಿನ್ ಮಾತಿಂದನೆ ಆ ಮಗ ತಾಳಿ ಕಿತ್ತಾಗ್ತದೆ ಅನ್ನೋದಾಯ್ತು ಅಂದ್ರೆ ಅವಳ ಹೆತ್ತವ್ರಿಗಿಂತಲೂ ನಾವ್ ಜಾಸ್ತಿ ಸಂತೋಷ ಪಡ್ತೀವಿ ಕಣ. ಸಾಲದಕ್ಕೆ ಇಡೀ ಊರ್ಗೂರೇ ನಿನ್ ಕೊಂಡಾಡ್ತದೆ. ಹೋಗ್ಲ ನಿನ್ ದಮ್ಮಯ್ಯ ಅಂತ ನೀನು ಹೋಗಕ್ಕಲ್ಲ. ಸೇವಂತಿ ಈಗ ತಾನೇ ಹೋದ್ರು. ಎಲ್ಲಿ ಹೋದ್ರು? ನಿಮ್ಮನ್ನ ಹುಡ್ಕೊಂಡು ನಿಮ್ಮನೆಗೆ ಹೋದ್ನಲ್ಲವ? ನನ್ನ ಹುಡ್ಕೊಂಡು ಹೋದ್ನ? ಸರಿ ನಾನ್ ಬರ್ತೀನಿ. ಅಯ್ಯೋ ಬಾಬಾ, ಒಸಿ ಕಾಫಿ ಕುಡ್ಕೊಂಡು ಹೋಗವ? ಬೇಡಮ್ಮ, ನಾನ್ ಅರ್ಜೆಂಟ್ ಆಗಿ ದೇವು ನೋಡ್ಬೇಕು. ನೋಡು ಮನೆಗ್ ಬಂದ್ಮ್ಯಾಕೆ ಹಂಗೆ ಹೋಗ್ಬಾರ್ದು, ಒಸಿ ಮಜ್ಜಿಗೆನಾದ್ರೂ ಕುಡ್ಕೊಂಡು ಹೋಗು. ಬಾಬಾ ಏ ಇಲ್ಲಿ ಬಾವಾ. Thank you.
ಅದ್ಯಾರದು? ಅದ್ ಯಾವ್ದು ಒಂದ್ ಹುಡುಗಿನ ನನ್ನ ಮಗ ಪಿರುತಿ ಮಾಡ್ತಾ ಅವನಂತೆ. ಆ ಹುಡುಗಿ ಮೂಗ್ ಬಟ್ಟು ಅಣೆ ಬಟ್ಟು ಎಲ್ಲ ತಂದಿ ಚಿತ್ರ ಕಂಟಿಸ್ಕೊಂಡು ಇನ್ನಾಗ್ಲೂ ಅದ್ರ ಜೊತೆ ಮಾತಾಡ್ತಿರ್ತಾನ ಕಣವ. ನಿನ್ನೆ ಹುಡುಕೊಂಡು ಮನೆ ಹತ್ರ ಹೋಗಿದ್ದೆ. ಯಾಕೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ನಿಮ್ ತಂದೆ ತಾಯಿ ನಮ್ಮ ಮನೆಗೆ ಬಂದಿದ್ರು. ಸೇವಂತಿಗೆ ಮದುವೆ ಮಾಡಬೇಕು, ಅದಕ್ಕೆ ಅವಳು ಕುತ್ಕೆಲಿರೋ ತಾಳಿನ ಅವಳು ಕುತ್ಕೆಲಿರೋ ತಾಳಿನ ಹೇಳು ತೆಗಿಸ್ಬೇಕು ಅಂತ. ಅವ್ರ ಅಭಿಪ್ರಾಯ? ನಿನ್ನ ಅಭಿಪ್ರಾಯ ಏನು? ಅಂತ ಅನ್ಸಿದ್ರೆ ನನಗಿದು ಬೇಡ. ಅಪ್ಪ ಅಮ್ಮ ಇದನ್ನ ತೆಗಿ ಅಂದ್ರು ನಾನ್ ತೆಗಿಲಿಲ್ಲ. ಹೇಳು ದೇವು, ನಿನಗಿಷ್ಟ ಇಲ್ಲ ಅಂದ್ರೆ ನನಗಿದು ಬೇಡ. ಯಾಕೆ ಕಡಿತಿರ್ಕೊಂಡಿದ್ಯಾ ಹೇಳು. ತಂದೆ ತಾಯಿ ಮಾತು ಗೌರವ ಕೊಡಬೇಕಾದ್ದು ಮಕ್ಕಳ ಧರ್ಮ. ಅಂದ್ರೆ ಇದನ್ನ ತೆಗೆದ್ಬಿಡು ಅಂತ್ಯಾ? ಹಾಗಾದ್ರೆ ನೀನೇ ಇದನ್ನ ತೆಗೆದ್ಬಿಡು. ಬಾದೇವು ನನಗೆ ತುಂಬಾ ಇಷ್ಟ, ಸೊ ನೀನ್ ಇದನ್ನ ನಿನ್ ಕೈಯಿಂದ ಕಿತ್ ಹಾಕಿದ್ರೆ ನನ್ ಖಂಡಿತವಾಗ್ಲೂ ಬೇಜಾರಾಗಲ್ಲ. ಬಾ ದೇವು ಕಿತ್ ಹಾಕು, ನಾನು ಕಣ್ ಮುಚ್ಕೋತೀನಿ. ಬಾ ಕಿತ್ ಹಾಕು. Thank you.
ನನ್ನಿಂದಾಗಲ್ಲ, ನನ್ನ ಕೈಲಾಗಲ್ಲ, ನನ್ನ ಕೈಲಾಗಲ್ಲ. ಎಷ್ಟು ಕಣ್ಣೀರ್ ಹಾಕ್ತಾ ಇದ್ದೀನಿ, ಎಷ್ಟು ಅವಮಾನ ಅನುಭವಿಸ್ತಾ ಇದ್ದೀನಿ, ಎಷ್ಟು ನೋವು ತಿಂತಾ ಇದ್ದೀನಿ,